ಸ್ನೇಹಿತರೆ, ಆಲಂಗೂರು ಶ್ರೀನಿವಾಸನವರ ಅಭಿಮಾನ ಬಳಗ 2012ರಲ್ಲಿ ಇದು ಬಳಗ ಅಂತ ಪಕ್ಷದ ಎಲ್ಲ ಮುಖಂಡರಲ್ಲಿ ಅದೊಂದು ಅವರ ಹೆಸರಲ್ಲಿ ಒಂದು ಕ್ರೀಡಾ ಇದ ಮನೋಭಾವದಿಂದ ಪಕ್ಷದ ಹೆಸರು ಇಡಬಾರದು ಅನ್ನೋ ಇದರಿಂದ ಅಭಿಮಾನಿಗಳ ಬಳಗ ಅಂತ ಮಾಡಿಕೊಂಡು ಅವತ್ತಿಂದ ಪ್ರತಿ ವರ್ಷವೂ ಸತತವಾಗಿ ಅವರ ಹೆಸರಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಕೊಳ್ತಾ ಬರ್ತಾಯಿದ್ವಿ. ದಿನೇ 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 ಆಲಂಗೂರು ಶ್ರೀನಿವಾಸ ಹೆಸರನ್ನು ಮರೆಯೋ ಸ್ಥಿತಿಗೆ ಬರ್ತಾಯಿದೆ. ಇವತ್ತು ಸುಮಾರು ಇನ್ನೇನು ಇದೊಂದು 13 ದಿನ ಇದೆ ಇನ್ನು ಆ 20 ಕಾರ್ಯ. ಯಾವುದೇ ಮುಖಂಡರಾಗಲಿ ಆ ಕಾರ್ಯದ ಬಗ್ಗೆ ನಾವೇನಾದರೂ ಪ್ರಸ್ತಾವನೆ ಆಗಲಿ ಮಾಡಬೇಕು ಅನ್ನೋ ದಿಟ್ಟಿನಲ್ಲಾಗಲಿ ಇಷ್ಟಕ್ಕೆ ಮೊನ್ನೆಯೇನೋ ಕೊರೋನಾ ಇತ್ತು, ಸ್ವಲ್ಪ ಸಿಂಪಲ್ಲಾಗಿ ಅದೇನೋ ರಕ್ತದಾನ ಶಿಬಿರವನ್ನು ನಾಗರಾಜವರು ಹಮ್ಮಿಕೊಂಡಿದ್ರು, ಸಿಂಪಲ್ಲಾಗಿ ನಡೆಸಿದ್ದು. ಕರೋನಾ ಇಲ್ಲ, ಇವಾಗ ಎಲೆಕ್ಷನ್ ಇಯರ್ ಬೇರೆ. ಆ ಇಪ್ಪನದೊಂದು ಪ್ರೋಗ್ರಾಮನ್ನು ಪ್ರೀತಿಯಿಂದ ಎಲ್ಲ ತಾಲೂಕನ್ನ ಕರೆದು ಅಲ್ಲಿ ಚಿತ್ರಾನ್ನ ಮಾಡಿದ್ರು 10,000 ಜನಕ್ಕೆ ಮೇಲೆ ತಿಂದು ಹೋಗ್ತಾ ಇದ್ರು ನಾವು ಆ ಅಯ್ಯಪ್ಪನ ಪ್ರೋಗ್ರಾಮ್ ಮಾಡಿದ್ರೆ. ಅಂಥ ಸರಳವಾಗಿ ಮೊದಲಿಂದನೂ ತಮಾಟ ಬದಲು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷ ಇದು. ಇವತ್ತು ಅಷ್ಟೇ ಶಿವಣ್ಣನಿಗೆ ನೋವಾಗಿದೆ, ಈ ಪಕ್ಷದಲ್ಲೆಲ್ಲ ಇದ್ಕೊಂಡು ಇದಾಗಿದೆ ಅಂತ. ಬಟ್ ನಿನ್ನ ನೋವೇನು ಅಂತ ನೀವು ಹೊರತುಪಡಿಸಿ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ. ಯಾಕೆಂತ ಹೇಳಿದ್ರೆ ಪಕ್ಷ ಇದ್ದರೆ ನಾವೆಲ್ಲ, ಪಕ್ಷ ಇದ್ದಿದ್ದಕ್ಕೋಸ್ಕರ ಎಲ್ಲೋ ನಾವೆಲ್ಲೋ ಕೂಲಿ ಕೆಲಸ ಮಾಡ್ಕೊಂಡಿರೋರು ಇವತ್ತು 2 ಜಿಲ್ಲಾ ಪರಿಷತ್ ಮೆಂಬರು, ಒಂದು ವೈಸ್ ಪ್ರೆಸಿಡೆಂಟ್ ಮಾಡ್ತು ಆ ಪಕ್ಷ. ಆ ಪಕ್ಷನೇ ಇಲ್ಲದೇ ಇದ್ದರೆ ನಾವೆಲ್ಲಿರ್ತಾ ಇದ್ದು? ಹಂಗೂ ಸೀನನ್ನ ಅವರು ದೊಡ್ಡವರು ಕಟ್ಟಿದ ಮೇಲೆ ಸೀನನ್ನ ಕರ್ಕೊಂಡು ಬಂದ ಮೇಲೆ ಸೀನವರು ಜಾಸ್ತಿ ಬೆಳೆಸಿದ್ರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಮಟ್ಟದಿಂದ ಇವ್ರದ್ದು ಜಿಲ್ಲಾ ಪಂಚಾಯತಿ ಮುನ್ಸಿಪಲ್ ಅಧ್ಯಕ್ಷರು ಅವತ್ತಿಂದನೇ ಶುರುವಾಗಿ ಜೆ ಡಿ ಎಸ್ ಅಲ್ಲಿ ಆಗಕ್ಕೆ ಮೊದಲು ಜೆ ಡಿ ಎಸ್ಸೇ ಇಲ್ಲ. ಇಬ್ರಾಹಿಂ ಸಾಬ್ ಅವ್ರಿಗೆ ಮಾತು ಕೊಟ್ಬಿಟ್ಟು ಈ ವಯಸ್ಸಲ್ಲಿ ನಿಮ್ಮನ್ನೇ ಪಕ್ಷದಲ್ಲಿ ಅಧ್ಯಕ್ಷರು ಮಾಡ್ತೀವಿ ಅಂತ ಸೋಲೋ ಪರಿಸ್ಥಿತಿ ಬಂದುಬಿಡ್ತು. ನಮ್ಮದು ಓಟೆಲ್ಲ ಟೌನಲ್ಲಿ ಇತ್ತವಾಗ, ನಾನೇ ಇನ್ಚಾರ್ಜ್ ಆ ಬೂತ್ಗೆ 35 ಡೋಲ್ ಗೆಲ್ಸ್ಕೊಂಡು ನಾವು ಅವತ್ತು. ಮತ್ತು ಅಧ್ಯಕ್ಷರನ್ನು ಮಾಡಿದ್ರು. ಖಾನ್ ಸಾಹೇಬ್ರು ಮಾಡುವಾಗಲೂ ಮೊದಲೇನೇ ಅನೌನ್ಸ್ ಮಾಡ್ದ, ಈ ಸಲ ನಮ್ಮ ಇವ್ರಿಗೆ ಮುಸ್ಲಿಂ ವರ್ಗದವ್ರಿಗೆ ನಾವು ಡಾಕ್ಟರ್ ಖಾನ್ ಅವರು ಮಾಡ್ತೀವಿ ಅಂತ ಅಷ್ಟು ಚಾಲೆಂಜಾಗಿ ಮಾಡ್ಕೊಂಡಂಥ ಪಕ್ಷ ಇವತ್ತು ಬೀದಿ ಪಾಲಾಗಿಬಿಟ್ಟಿದೆ. ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅಂತಾರೆ ಹಳ್ಳಿಗಳಲ್ಲಿ, ಯಾರೋ ದೊಡ್ಡ ದೊಡ್ಡವ್ರು ಪರವಾಗಿಲ್ಲ, ಏನಿಲ್ಲ, ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಬರೋದು, ರಹದಾರಿ ಆಗಿಬಿಟ್ಟಿದೆ ಇವಾಗ. ಆದರೆ ಒಂದೇ ಪಕ್ಷದಲ್ಲಿ ಕರೆಕ್ಟಾಗಿ ಇರುವಂಥ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಆವಾಗಲೇ ಅವರು ನಮ್ಮ ರವಿ ಹೇಳ್ತಾ ಇದ್ರು, ಅಂಥದ್ದಿನಕ ದೊಡ್ಡ ಪರಿಸ್ಥಿತಿ ನಮಗೆ ಬಂದುಬಿಟ್ಟಿದೆ. ಯಾರು ಯಾರಿಗೆ ನಾವೇ ನಮಗೆ ಇವ್ರು ಹೇಳಿದ್ರೆ ಅದು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ಎಲ್ಲ, ಸರ್ಕಾರ ಎಲ್ಲ, ಪೊಲೀಸರು ನಮ್ಮ ಮಾತು ಕೇಳಲ್ಲ, ತಾಲೂಕು ಆಫೀಸ್ಗೆ ಹೋದರೆ ಯಾರು ನಮ್ಮ ಮಾತು ಪಾನೇನು ತಗೊಳೋಕ್ಕಾಗಲ್ಲ, ಆ ಪರಿಸ್ಥಿತಿ ಎಲ್ಲ ಕಂಪ್ಯೂಟ್ರಲ್ಲಿ ಕೆಟ್ಟೋಗಿದೆ. ಇದು ಮಾಡಿದ್ರೆ ನಮ್ಮ ಅದೇ MLA ಇದ್ದಿದ್ರೆ ಯಾರಾದರೂ ಇರಲಿ ಪರವಾಗಿಲ್ಲ, ಓ ಇವ್ರದ್ದು ಪಾರ್ಟಿಯಲ್ಲಿ ಒಬ್ಬರು ದೊಡ್ಡ ಬಡಿಸಿದ್ದಾರೆ ಅಂತ ಮುನ್ಸಿಪಾಲ್ ಮುಂದಗಡೆ ಒಂದು ದೊಡ್ಡ ಗಲಾಟೆ ಆಗಿಬಿಡ್ತು. ಆಲಂಗೂರು ಶ್ರೀನಿವಾಸ ಇದ್ದಿದ್ದಕ್ಕೆ ಮಿಕ್ಕಿದ್ವಪ್ಪ ನಾವು, ಅವರೇ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಎತ್ತು ತಗೊಂಡೋಗಿ ಎಲ್ಲೋ ಬಳ್ಳಾರಿ ಜೈಲಿಗೆ ಹಾಕ್ತಾಯಿದ್ರು. ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಇವಾಗ ಏನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಪಾರ್ಟಿ ಅಂತ ಹಿಂಗೆ ಈ ರೀತಿ ಹಾಕ್ಕೊಂಡು ಕೆಲವು ಸ್ವಾರ್ಥಿ ಬಿಟ್ಬಿಡ್ಬೇಕು ಎಲ್ಲನೂ. ಮಾತು ಬಂತು ಮಾತು ಹೋಯ್ತು ಹಿಂಗೆ ಬೇಡ. ಇದು ಪಕ್ಷ ಆಲಂಗೂರು ಸೀನನ್ನು ಕಟ್ಟಿರ್ತಕ್ಕಂಥ ಪಕ್ಷ ಉಳಿಸ್ಬೇಕು ಅಂತ ಒಂದೇ ನಿರ್ಧಾರಕ್ಕೆಲ್ಲ JDS ಕಾರ್ಯಕರ್ತರು ಬಂದುಬಿಟ್ರೆ ಆವಾಗ ನೋಡಿ ಮೊದಲು ಏನು 2004ರಲ್ಲಿ ಆಲಂಗೂರು ಶ್ರೀನಿವಾಸು ಡಿಪಾಸಿಟ್ ಇಲ್ದ್ರೆ ಹೋಗ್ಬೋದಿತ್ತು ಕಾಂಗ್ರೆಸ್ಗೆಲ್ಲ, ಆ ಥರ ಗೆಲ್ಲುತ್ತೆ ಈ ಸಲ. ಇಲ್ಲ ನಮ್ಮ ಸ್ವಾರ್ಥ ಇಟ್ಕೊಂಡು ಇದ್ದರೆ ಪಕ್ಷನೂ ಬರೋದಿಲ್ಲ, ನಾವು ತರಗಲ್ಲ. ಅದರಿಂದ ದಯವಿಟ್ಟು ಎಲ್ಲ ದೊಡ್ಡವರು ಏನು ತೊಂದರೆ ಆಗಿದ್ದಾರೆ ಅನ್ನ ಬಹಿರಂಗವಾಗಿ ಹೇಳಿ, ನಮಗಿಂತ ಅವಮಾನ ಆಗಿದೆ ಅಂತೇಳಿ. ಅಧ್ಯಕ್ಷರು ತೆಗಿರುವಾಗ ನಾವೆಲ್ಲ ಹೋಗಿಲ್ಲ, ನಾವು ನಿಮ್ಮ ಅಧ್ಯಕ್ಷರು ತೆಗೆದುಬಿಟ್ರು, ನಾವು ಹೋದ ಪ್ರೆಸ್ ಮೀಟ್ಗೆ ನಾವು ನಿಂತೋದು. ನಮ್ಗೆ ಹೇಳ್ಬೋದಾಗಿತ್ತು ನಿಮ್ಮನ್ನು ತೆಗೆದು ಇಷ್ಟು ಮಾತ್ರ ಜನ ಸೇರಿಸ್ಬೋದಾಗಿತ್ತು. ನೀವು ಗುಟ್ಟಾಗಿ ನೀವು ಮಾತಾಡ್ಕೊಂಡ್ಬಿಟ್ಟು ನೀವು ಮಾತಾಡಿದ್ರೆ ದೊಡ್ಡವರಲ್ಲಂತ ಸ್ನೇಹಿತರು ಸ್ನೇಹಿತರು ಒಂದಾಗಿದ್ದಾರೆ, ನಮಗೇನಕ್ಕಂತಪ್ಪ ನಾವು ಇರ್ತೀವಿ. ನೀವು ಸ್ನೇಹಿತರು ಅಂದ್ರ ಮೇಲೆ ಸ್ನೇಹಿತರ ಮಟ್ಟದಲ್ಲಿದ್ದೀವಿ, ನೀವು ಪರಿಹಾರ ಮಾಡ್ಕೊಳ್ಳಿ. ಪಕ್ಷದ್ರಿಂದ ತೊಂದರೆ ಆಗಿದ ಪಕ್ಷ ಸೇರಿಸ್ಬಿಟ್ಟು ಅವತ್ತು ಹೇಳಿದ್ರೆ ಕುಮಾರಸ್ವಾಮಿ ಹತ್ರ ದೇವೇಗೌಡರ ಹತ್ರ ನೀವು ಹೋಗ್ತಾ ಇದ್ದು, 1,000 ಜನ ಇಲ್ಲಿಂದ ಲಾರಿಗಳು ಟೆಂಪೋಗಳು ಮಾಡ್ಕೊಂಡು ಹೋಗೋಕ್ಕಾಗ್ತಾಯಿಲ್ವೇನೋ ಇಲ್ಲಿಂದ. ಅವತ್ತು ಹೇಳಲಿಲ್ಲ, ಇಷ್ಟು ವರ್ಷ ಇದ್ದಿದ್ದೇ ಶಿವಣ್ಣ ತಪ್ಪು. ಅದರಿಂದ ಏನು ತಪ್ಪಾಗಿದೆಯೋ ಜನ ಕೇಳಿ, ನಾವೆಲ್ಲ ನಿಮ್ಮ ಹಿಂದ್ಗಡೆ ಬರ್ತೀವಿ. ಯಾರು ನಿಮಗೆ ಅಲ್ಲ ನಿಮಗೆ ತೊಂದರೆ ಮಾಡಿದ್ದಾರೋ, ನಿಮ್ಗೆ ಅವಮಾನ ಮಾಡಿದ್ದಾರೋ,
ಅವ್ರ ಬಗ್ಗೆ ನಾವು ದಿಟ್ಟವಾದಂಥ ಒಂದು ನಿರ್ಧಾರ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ ದೊಡ್ಡವರೆಲ್ಲ ಈ ನಾಲ್ಕು ಮಾತುಗಳನ್ನ ನನ್ನಂಥ ಅವಕಾಶ ಕೊಟ್ಟಂಥವ್ರಿಗೆ ಒಂದಿಸುತ್ತಾ ಜೈ ಹಿಂದ್ ಜೈ ಆಲಂಗೂರು ಶ್ರೀನಿವಾಸ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.